ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ನಾನಿವತ್ತು ತುಂಬಾ ರುಚಿಕರವಾದ ಹಾಗೆ ಆರೋಗ್ಯಕರವಾದ ದೋಸೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಹೆಸರುಕಾಳಿನ ದೋಸೆ. ಇದನ್ನು ಆಂಧ್ರ ಕಡೆ ಪೆಸರಟ್ಟು ದೋಸೆ ಅಂತಲೂ ಸಹ ಕರೀತಾರೆ. ನಾನು ಈಗಾಗಲೇ ಹೆಸರುಕಾಳಿನ ದೋಸೆನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೀವು ಅಲ್ಲಿ ನೋಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ತೆಳುವಾಗಿದೆ, ಹಾಗೆ ಮೃದುವಾಗೂ ಮಾಡ್ಕೋಬೋದು, ಮಂದವಾಗಾದರೂ ಮಾಡ್ಕೋಬೋದು, ವಯಸ್ಸಾದವರಾಗಾದರೆ ಮಂದವಾಗಿ ಮಾಡ್ಕೋಬೋದು, ಅಥವಾ ತೆಳುವಾಗಿ ಗರ್ಗರಿಯಾಗಿ ಬೇಕಂದರೆ ಗರ್ಗರಿಯಾಗೂ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ ದೋಸೆ. ಅಷ್ಟೇ ರುಚಿಕರವಾಗಿರುತ್ತೆ. ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ತಿನ್ನಬೇಕು ಅಂತ ಅನಿಸುತ್ತೆ. ನಾನೀಗ ಇದ್ರ ಜೊತೆ ಚಟ್ನಿ ಮಾಡಿದ್ದೀನಿ, ಕಾಯಿ ಚಟ್ನಿ ಮಾಡಿ ತಿಂತಾ ಇದ್ದೀನಿ. ಸೂಪರಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿದ್ರೇ ಇದ್ರ ರುಚಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಮೊದಲಿಗೆ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಬಟ್ಟಲನ್ನ ತೊಗೊಂಡು ಒಂದು ಕಪ್ನಷ್ಟು ಹೆಸರುಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ಹೆಸರುಕಾಳನ್ನು ತೊಗೊಂಡಿದ್ದೀವೋ ಅದೇ ಕಪ್ ಮೆಜರ್ಮೆಂಟಲ್ಲಿ ದೋಸೆ ಅಕ್ಕಿನ ಕಾಲು ಕಪ್ನಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನೀರು ಹಾಕಿ 2-3 ಸಾರಿ ನಾವು ತೊಳ್ಕೋಬೇಕಾಗತ್ತೆ. ನಾನು ಈ ಹೆಸರುಕಾಳಿನ ದೋಸೆನ ನಾನು ಮೊದಲೇ ಮಾಡಿರೋದ್ರಿಂದ ಅದಕ್ಕಿಂತ ಇದು ಸ್ವಲ್ಪ ವಿಭಿನ್ನವಾಗಿದೆ. ಒಂದೇ ರೀತಿ ದೋಸೆಗಳನ್ನು ತಿನ್ನೋ ಬದಲು ಈ ರೀತಿ ಆರೋಗ್ಯಕರವಾದ ವಿಭಿನ್ನವಾದ ದೋಸೆಗಳನ್ನು ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ಡಿಫ್ರೆಂಟಾಗೂ ಇರುತ್ತೆ. ಮಕ್ಕಳು ಬೇಡ ಅಂದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡಿದ್ರೆ ಇನ್ನೂ ಬೇಕು ಬೇಕು ಅಂತ ತಿಂತಾರೆ. ಈಗ ಇದಕ್ಕೆ ನೀರನ್ನ ಹಾಕಿ 10-12 ಕಾಲ ನೆನೆಸ್ಕೋಬೇಕು. ನೋಡಿ, ಈಗ ನಾನು 10-12 ಗಂಟೆಗಳ ಕಾಲ ನಾನು ನೆನೆಸಿಟ್ಟಿದ್ದೆ. ಈಗ ಹೆಸರುಕಾಳು ಚೆನ್ನಾಗಿ ನೆಂದಿದೆ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಒಂದು 1/4 ಇಂಚಿನಷ್ಟು ಶುಂಠಿ, ಹಾಗೆ 4 ಹಸಿರು ಮೆಣಸಿನಕಾಯಿ, 1/4 ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೋಬೇಕು. ಹಾಗೆ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ದಪ್ಪನಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ನಾನು ಹಾಕೋತಾ ಇದ್ದೀನಿ. ಒಂದು ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಈ ದೋಸೆಯ ರುಚಿ ಇನ್ನೂ ಹೆಚ್ಚಾಗುತ್ತೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಆರೋಗ್ಯಕರವಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಈಗ ನಾವು ಏನು ನೆನೆಸಿಟ್ಕೊಂಡಿದ್ವಿ ಹೆಸರುಕಾಳು ಮತ್ತು ಅಕ್ಕಿನ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ಈಗ ನಾನೇನು ನೀರು ಹಾಕ್ತಾ ಇಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಈ ರೀತಿ ನುಣ್ಣಗೆ ನಾವು ರುಬ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ನಾವು ಜೀರಿಗೆ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಾಳನ್ನು ಹಾಕಿ ರುಬ್ಕೊಳ್ಳೋದ್ರಿಂದ ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಜೀರಿಗೆ, ಹಸಿರು ಮೆಣಸಿನಕಾಯಿ ಎಲ್ಲ ಒಳ್ಳೆ ಘಮ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಾಳುಗಳನ್ನು ಸೇರಿಸ್ಕೊಂಡು ನಾವು ಈ ರೀತಿ ನುಣ್ಣಗೆ ಪೇಸ್ಟ್ನ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ಇದಕ್ಕೆ ಸೇರಿಸಿ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ತೆಳ್ಳಗೆ ರುಬ್ಕೊಂಡಿದ್ದಾಗಿದೆ. ಈಗ ಉಳಿದಿರೋ ಅಂಥ ಹೆಸರುಕಾಳು ಮತ್ತು ಅಕ್ಕಿನ ಇದ್ರ ಜೊತೆಯೇ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಮೊದಲು ನಾವು ಯಾವ ರೀತಿ ನುಣ್ಣಗೆ ರುಬ್ಕೊಂಡ್ವೋ ಅದೇ ರೀತಿ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ಈಗ ಇನ್ನೊಂದು ಬ್ಯಾಚು ಹಿಟ್ಟನ್ನು ರುಬ್ಕೊಂಡಿದ್ದಾಗಿದೆ. ನೋಡಿ, ಈ ರೀತಿ ಫೈನ್ ಪೇಸ್ಟಾಗಿ ಇರಬೇಕು. ತುಂಬ ತರಿತರಿಯಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಉಳಿದಿರೋ ಅಂಥ ಹೆಸರುಕಾಳು ಅಕ್ಕಿನ ಪೂರ್ತಿಯಾಗಿ ರುಬ್ಕೊಂಡಿದ್ದಾಗಿದೆ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು. ಸ್ವಲ್ಪ ತೆಳುವಾಗಿರಬೇಕು, ತುಂಬ ಮಂದವಾಗಿರಬಾರ್ದು. ಮಂದವಾಗಿತ್ತು ಅಂತಂದರೆ ದೋಸೆ ಮಂದವಾಗಿ ಬರುತ್ತೆ. ತೆಳುವಾಗಿರಬೇಕು ಅಂತಂದರೆ ಈ ರೀತಿ ದೋಸೆ ಬ್ಯಾಟರ್ ರೀತಿ ತೆಳುವಾಗಿರಬೇಕು. ಇದು ಸ್ವಲ್ಪ ನೆನೆದ ನಂತರ ಒಂದು 1/2 ಗಂಟೆ ಆದ ನಂತರ ಇನ್ನೂ ಮಂದ ಆಗಿಬಿಡುತ್ತೆ. ಆಗ ನೀರನ್ನ ನೋಡಿಕೊಂಡು ಹಾಕ್ಕೋಬೇಕು. ಈಗ 2 ಕ್ಯಾರೆಟ್ನ ತುರಿದು ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಇಷ್ಟಪಡೋದಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ರುಬ್ಬೋಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಬೇಕಾದರೂ ಹಾಕ್ಕೋಬೋದು, ಅಥವಾ ಈ ರೀತಿ ಕಟ್ ಮಾಡಿ ಬೇಕಾದರೂ ಹಾಕ್ಕೋಬೋದು. ಹಾಗೆ ಇದಕ್ಕೆ ಇಷ್ಟಪಡೋದಾದರೆ ನೀವು ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿನ ಹಾಕ್ಕೋಬೋದು, ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೋದು, ಅಥವಾ ಸಬ್ಬಕ್ಕಿ ಸೊಪ್ಪನ್ನು ಸಹ ಹಾಕ್ಕೋಬೋದು, ಅಥವಾ ಹಾಗೇನು ಸಹ ಮಾಡ್ಕೋಬೋದು. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಪೀಸ್ ಮಾಡ್ಕೋತಾ ಇದ್ದೀನಿ. ಏನಕ್ಕಂತಂದರೆ ಇದಕ್ಕೆ ಚಟ್ನಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ಕೊಬ್ಬರಿನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಉದ್ದದಾಗಿ ತೆಳ್ಳಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಕೊಬ್ಬರಿ ಚೆನ್ನಾಗಿ ನುಣ್ಣಗಾಗುತ್ತೆ ಅನ್ನೋ ಉದ್ದೇಶಕ್ಕೆ ಇದೊಂದು ಟಿಪ್ಸ್ ಫ್ರೆಂಡ್ಸ್. ನಾನು ಟಿಪ್ಸ್ ಹೇಳೋದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ತೆಳುವಾಗಿ ಉದ್ದದಾಗಿ ಕಟ್ ಮಾಡಿಕೊಂಡ್ರೆ ಕೊಬ್ಬರಿ ನೀಟಾಗಿ
ನುಣ್ಣಗಾಗುತ್ತೆ. ಈಗ ನಾನೊಂದು ಎರಡು ಪೀಸು ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ 3 ಸ್ಪೂನ್ನಷ್ಟು ಕಡಲೆಪಪ್ಪನ್ನು ಹಾಕೋತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿ, 2 ಹಸಿರು ಮೆಣಸಿನಕಾಯಿ, ಮತ್ತು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ. ಈಗ ನಾನು ನೀರು ಹಾಕ್ತಾ ಇಲ್ಲ, ಹಾಗೆ ರುಬ್ಕೋತಾ ಇದ್ದೀನಿ. ಈ ರೀತಿ ತರತರಿಯಾಗಿ ರುಬ್ಬಿದ ನಂತರ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು. ಚಟ್ನಿನ ಜಾಸ್ತಿ ನುಣ್ಣಗೆ ರುಬ್ಬಬಾರ್ದು ನೋಡಿ, ಈ ರೀತಿ ಸ್ವಲ್ಪ ತರತರಿಯಾಗಿರಬೇಕು. ಈಗ ಚಟ್ನಿ ರೆಡಿ ಆಯಿತು. ಈಗ ದೋಸೆ ಬ್ಯಾಟರ್ ನೋಡಿ 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ. ಈಗ ಈ ದೋಸೆನ ತಕ್ಷಣವೇ ಮಾಡ್ಕೋಬೋದು, ಇದನ್ನು ಫರ್ಮೆಂಟೇಷನ್ಗೆ ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ತಕ್ಷಣವೇ ಮಾಡ್ಕೋಬಹುದಾದ ದೋಸೆ. ಹೆಸರು ಕಾಳನ್ನು ಒಂದನ್ನು ಮಾತ್ರ ನಾವು ನೆನೆಸಿಟ್ಬಿಟ್ರೆ ತಕ್ಷಣವೇ ಮಾಡ್ಕೋಬೋದು. ಮತ್ತು ಈ ದೋಸೆನ ನಾವು ಹಾಗೆ ಇಟ್ಬಿಟ್ರೆ 1-3 ಗಂಟೆಗಳ ಕಾಲ ಹುಳಿ ಬಂದುಬಿಡುತ್ತೆ. ಹಾಗಾಗಿ ನಾವು ದೋಸೆ ಯಾವಾಗ ಮಾಡ್ತೀವೋ ಆವಾಗ ಮಾತ್ರ ನಾವು ತೆಗೆದಿಟ್ಕೊಂಡು, ಅಂದರೆ ಫ್ರಿಡ್ಜಲ್ಲಿ ಎತ್ತಿಡಬೇಕು, ದೋಸೆ ಮಾಡಬೇಕಾದ್ರೆ ಮಾತ್ರ ತೆಗೆದಿಟ್ಕೊಂಡು ದೋಸೆನ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ನಾನು ಹೆಂಚನ್ನು ಬಿಸಿಗಿಟ್ಟಿದ್ದೆ ದೋಸೆ ಹಾಕ್ಕೊಳ್ಳೋದಕ್ಕೋಸ್ಕರ. ಇದಕ್ಕೆ 1/2 ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಈರುಳ್ಳಿನಿಂದ ಉಜ್ಜುತ್ತಾ ಇದ್ದೀನಿ. ಈ ಈರುಳ್ಳಿಯಿಂದ ಉಜ್ಜೋದ್ರಿಂದ ದೋಸೆ ಕಚ್ಚೋದಿಲ್ಲ, ದೋಸೆ ಚೆನ್ನಾಗಿ ಬರುತ್ತೆ. ಈಗ ಹೆಂಚು ಹದವಾಗಿ ಬಿಸಿಯಾಗಿದೆ. ಈಗ ನಾನು ದೋಸೆನ ಹಾಕೋತಾ ಇದ್ದೀನಿ. ದೋಸೆನ ಹಾಕ್ಕೊಳ್ಳೋದಕ್ಕೆ ಮುಂಚೆ ದೋಸೆ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕೋಬೇಕು. ಪ್ರತಿ ದೋಸೆ ಹಾಕಬೇಕಾದರೂ ಸಹ ದೋಸೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋಬೇಕು, ಇಲ್ಲಾಂತಂದರೆ ಅದು ಕೆಳಗಡೆ ಗಟ್ಟಿಯಾಗಿ ಕೂತ್ಬಿಟ್ಟಿರುತ್ತೆ, ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ ಈಗ ನಾನು ಸ್ವಲ್ಪ ಮೆತ್ತಗೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಹಾಕಿರೋದ್ರಿಂದ ಹೆಂಚಿನ ಮೇಲೆ ಎಣ್ಣೆ ಅಂಶ ಇರೋದ್ರಿಂದ ಈ ರೀತಿ ಮೆತ್ತಗೆ ಬರುತ್ತೆ. ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಕಳಿಗೆ ಈ ರೀತಿ ಮೆತ್ತಗೆ ಮಾಡಿಕೊಡ್ಬೋದು. ನಾನು ಈ ವಿಧಾನದಲ್ಲಿ ತೋರಿಸಿದ್ದೀನಿ. ಈಗ ಈ ಎಣ್ಣೆ ಅಂಶನೆಲ್ಲ ಒರೆಸಿ ಗರಿಗರಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಪೂರ್ತಿಯಾಗಿ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡು ಬಿಡಬೇಕು, ಅಥವಾ ಟಿಶ್ಯೂ ಪೇಪರ್ನಿಂದನಾದರೂ ಒರೆಸ್ಕೋಬೋದು. ದೋಸೆ ಬ್ಯಾಟರ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈಗ ದೋಸೆ ಬ್ಯಾಟರ್ನ ಹೆಂಚ್ ಮೇಲೆ ದೋಸೆ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ತೆಳುವಾಗಿ ಹರಡ್ಕೋಬೋದು, ಇನ್ನೂ ತೆಳುವಾಗಿ ಬೇಕಾದರೂ ಹರಡ್ಕೋಬೋದು. ಕ್ಯಾರೆಟ್ ಹಾಕಲಿಲ್ಲ ಅಂತಂದರೆ ಇನ್ನೂ ತೆಳುವಾಗಿ ಬರುತ್ತೆ. ಈಗ ಇದನ್ನು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋಬೋದು ಅಥವಾ ತುಪ್ಪನಾದರೂ ಹಾಕೋಬೋದು. ನಾನು ಫಸ್ಟ್ ದೋಸೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೆ, ಈಗ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪಕ್ಕೆ ಬದಲಾಗಿ ನೀವು ಬೆಣ್ಣೆನಾದರೂ ಹಾಕೋಬೋದು. ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ರೋಸ್ಟ್ ಆಗೋವರೆಗೂ ಬಿಟ್ಬಿಡಬೇಕು. ಆಗ ಈ ರೀತಿ ನೋಡಿ ಗರ್ಗರಿಯಾಗಿ ಆಗಿರುತ್ತೆ. ಎಷ್ಟು ಗರ್ಗರಿಯಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಹೊತ್ತು ಇದು ಹೀಗೇ ಗರ್ಗರಿಯಾಗಿ ಇರುತ್ತೆ. ಗರ್ಗರಿಯಾಗಿ ತಿನ್ನೋದಕ್ಕೆ ಇಷ್ಟಪಡೋರಿಗೆ ಈ ರೀತಿ ಗರ್ಗರಿಯಾಗಿ ಮಾಡಿಕೊಡ್ಬೋದು. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ನಾನು ಹಾಕ್ತಾ ಇದ್ದೀನಿ. ಯಾವಾಗಲೂ ಒಂದೇ ರೀತಿಯ ದೋಸೆಗಳನ್ನು ತಿನ್ನೋ ಬದಲು ಈ ರೀತಿ ಆರೋಗ್ಯಕರವಾದ ಬೇರೆ ಬೇರೆ ವಿಭಿನ್ನವಾಗಿ ದೋಸೆಗಳನ್ನು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಮತ್ತೆ ಮತ್ತೆ ತಿನ್ನಬೇಕು ಅಂತಲೂ ಅನಿಸುತ್ತೆ, ಮತ್ತೆ ಮತ್ತೆ ಮಾಡ್ತಾ ಇರ್ಬೋದು, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಎಷ್ಟು ತೆಳುವಾಗಿ ಬಂದಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ತುಂಬ ಹೊತ್ತು ಗರ್ಗರಿಯಾಗಿನೇ ಇರುತ್ತೆ. ಈಗ ಮತ್ತೆ ಇನ್ನೊಂದು ದೋಸೆನ ಹಾಕ್ತಾ ಇದ್ದೀನಿ ನಾನು. ಹೆಂಚಿನ ಮೇಲೆ ಎಣ್ಣೆ ಇರಬಾರ್ದು, ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಈ ರೀತಿ ದೋಸೆನ ಹಾಕೋಬೇಕು. ಎಣ್ಣೆ ಇದ್ರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಮೆತ್ತಗಿರಲಿ ಅನ್ನೋದಾದರೆ ಎಣ್ಣೆ ಅಂಶ ಇದ್ದರೂ ಪರವಾಗಿಲ್ಲ, ಹಾಗೆ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಹಿಂಭಾಗದಲ್ಲಿ ಎಷ್ಟು ಹೊಂಬಣ್ಣ ಬಂದಿದೆ ಅಂತ. ಇನ್ನೂ ಗರ್ಗರಿಯಾಗಿ ಮಾಡ್ಕೋಬೋದು ಅಥವಾ ಮೆತ್ತಗಾದರೂ ಮಾಡ್ಕೋಬೋದು. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಈಗ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ಇದನ್ನು ನಾವು 1 ನಿಮಿಷ ಹಾಗೆ ಬಿಟ್ಟರೆ ಗರ್ಗರಿ ಆಗುತ್ತೆ. ಈಗ ದೋಸೆ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡಿ ನಾನು ಫಸ್ಟ್ ಮಾಡಿದ ದೋಸೆ ಎಷ್ಟು ಗರ್ಗರಿಯಾಗಿ ಹಾಗೆ ಇದೆ ಅಂತ. ಇದು ಅಷ್ಟೇ ಎಷ್ಟು ತೆಳುವಾಗಿ ಬಂದಿದೆ. ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇದ್ರ ಜೊತೆ ನಾನು ಕಾಯಿ ಚಟ್ನಿನ ಸಹ ತೋರಿಸಿದ್ದೀನಿ. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಿಮಗೆ ಈ ರೆಸಿಪಿ ಇಷ್ಟ ರೀ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.